ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ಬಾಲಿನ ಆಯಿತು, ನಾನು ಓನ್ ವೀಡಿಯೋ ಮಾಡಲೇ ಬೇರೆ ಬಿಸ್ನೆಸ್ ಬಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಇಷ್ಟು ದಿನ ನಾನು ಓನ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಫ್ರೀ ಇರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕು. ಮತ್ತು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮ್ಮ ಸಪೋರ್ಟಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯಾಕಪ್ಪ ಅಂತ ಹೇಳಿದರೆ, ಪ್ರತಿಯೊಂದು ಅವರವರಿಗೂ ನನ್ನ ಚಾನಲ್ ಇನ್ಕ್ರಿಮೆಂಟ್ ಕಾಣ್ತಾ ಇದೆ. ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ನಾನು ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಮತ್ತು ಮಾಹಿತಿನ ಬಿಸ್ನೆಸ್ ಬಗ್ಗೆ ಆಯಿತು, ಪ್ರಾಡಕ್ಟ್ ಬಗ್ಗೆ ಆಯಿತು, ಮಾಹಿತಿ ಕೊಡಲಿಕ್ಕೆ ನನಗಿನ್ನೂ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ, ಅಷ್ಟು ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ. ಪ್ರತಿಯೊಬ್ಬರೂ ಏನಪ್ಪ ಅಂತಂದರೆ, ಕಮೆಂಟ್ ಮಾಡೋದಾಗಲಿ, ಲೈಕ್ ಕೊಡೋದಾಗಲಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದಾಗಲಿ, ಅಷ್ಟು ಇಂಕ್ರಿಮೆಂಟ್ ಕಾಣ್ತಾ ಇದೆ ನನ್ನ ಚಾನಲಲ್ಲಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ, ಇವತ್ತೊಂದು ಟಾಪಿಕನ್ನು ತೊಗೊಂಡ್ಬಂದಿದ್ದೀನಿ ನಾನು. ಏನಪ್ಪ ಅಂತಂತಂದರೆ, ಇವತ್ತೇ ನಾನು ಸ್ಕಿನ್ ಕೇರ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬಂದೀನಿ. ಯಾವುದಪ್ಪ ಅಂತಂದರೆ, ನಮ್ಮ ಮೋದಿಕೇರಲ್ಲಿ ಸಿಗುವಂಥ ಪ್ರಾಡಕ್ಟ್. ನಾವು ಪ್ರತಿಯೊಂದು ಡೆಮೋದಲ್ಲಿ ಹೇಳ್ತೀವಿ, ಒಂದೊಂದು ಪ್ರಾಡಕ್ಟು ಮಲ್ಟಿಪರ್ಪೋಸ್ ಯೂಸ್ ಆಗುತ್ತೆ ಅಂತ. ಹೌದು, ಅದು 100% ನಿಜಾನೂ ಹೌದು. ಎಕ್ಸಾಂಪಲ್, ನಾವು ಸ್ಟರಿ ಕ್ಲೀನನ್ನು ನಾವು ಮಲ್ಟಿಪರ್ಪೋಸಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ, ಅದು ನಿಮ್ಮ ಮುಖಾಂತರ ಹೇಳ್ತೀವಿ. ಮತ್ತು ಏನಪ್ಪ ಅಂದರೆ, ಜಾಸ್ತಿ ದಿನ ಬಾಳಿಕೆ ಬರುತ್ತೆ, 100% ನಮಗೆ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಬನ್ನಿ, ಇವತ್ತೇ ನನ್ನ ಸ್ಕಿನ್ ಕೇರ್ ಬಗ್ಗೆ ಯಾವ ಥರ ಮಾಹಿತಿ ಅಂತಂದರೆ, ಸ್ಕಿನ್ ಬ್ಲೀಚಿಂಗ್ ಮಾಡಿಸ್ಕೊಂಬರ್ತೀರಾ ಎಲ್ಲರೂ? ಹೌದಾ, ಈಗ ಸಮ್ಮರ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಏನು ಮಾಡ್ತಿರಪ್ಪ ಅಂತಂದರೆ, ಮಂತ್ಲಿ 2 ಟೈಮ್ 3 ಟೈಮ್ ಮಾಡಿಸೋರು ಇವಾಗ 4 ಟೈಮ್ 5 ಟೈಮ್ನು ಮಾಡಿಸ್ತಾರೆ ಬ್ಲೀಚಿಂಗನ್ನು. ಅದು ನ್ಯಾಚುರಲ್ ಆಗಿರೋದಿಲ್ಲ, ಕೆಮಿಕಲ್ ಇರುತ್ತೆ. ಬಟ್ ಇಲ್ಲಿ ನಮ್ಮದು ಏನಪ್ಪ ಅಂತಂದರೆ, ಪ್ರತಿಯೊಂದು ಪ್ರಾಡಕ್ಟು ನ್ಯಾಚುರಲ್ ಆಗಿರುತ್ತೆ. ಸ್ಕಿನ್ pH ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ ಪ್ರತಿಯೊಂದು ಪ್ರಾಡಕ್ಟ್, ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು. ನ್ಯಾಚುರಲ್ ಗ್ಲೋನೆಸ್ಸನ್ನು ಮೇಂಟೈನ್ ಮಾಡುತ್ತೆ ಪ್ರತಿಯೊಂದು ಪ್ರಾಡಕ್ಟು. ಮತ್ತು ಹೊಳ್ಳಿ ಏನಪ್ಪ ಅಂದರೆ, ಪ್ರತಿಯೊಂದು ಪ್ರಾಡಕ್ಟ್ ಒಳಗೆ ಏನಾಗಿತ್ತು ಅಂತಂದರೆ, ನಾವು ಸ್ಕಿನ್ನು ಮಾಯಿಶ್ಚರೈಸಿಂಗ್ ಕ್ರೀಮ್ ಆಗಿರ್ಬೋದು, ಮತ್ತು ಫೇರ್ನೆಸ್ ಜೆಲ್ ಆಗಿರ್ಬೋದು, ಇದರಲ್ಲಿ ವಿಟಮಿನ್ ಇ ಜೊತೆ ಮತ್ತು SPF 14 ಮಿಕ್ಸ್ ಮಾಡಿ, ಅಲೋವೆರಾನ ಮಿಕ್ಸ್ ಮಾಡಿ ಪ್ರಾಡಕ್ಟನ್ನು ತಯಾರು ಮಾಡಿದ್ದೈತಿ. ನಾವು ಪರ್ಸ್ನಲಾಗಿ ಯೂಸ್ ಮಾಡೋಕ್ಕತ್ತು ನಾನು 2 ವರ್ಷ ಆಯಿತು, ಪ್ರತಿಯೊಂದು ಪ್ರಾಡಕ್ಟ್ ಆಯಿತು. ಇವಾಗ ನಾನು ನಿಮಗೊಂದು ಬ್ಲೀಚಿಂಗ್ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ಕಿನ್ ಏನಾಗುತ್ತೆ ಅಂತಂದರೆ, ಡ್ರೈನೆಸ್ ಆಗುತ್ತೆ. ಹೌದಾ? ಮತ್ತೇನಪ್ಪ ಅಂತಂದರೆ, ಡ್ರೈನೆಸ್ ಜೊತೆ ಕೆಲವೊಬ್ಬರು ಸ್ಕಿನ್ ಒರಟು ಒರಟು ಆಗಿ ಗೀರ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಕಂಟಿನ್ಯೂ ಆಗಿ ಮಾಯಿಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡೋರಿಗೆ ಅದು ಎಫೆಕ್ಟಿವ್ ಆಗಿ ಕಾಣಿಸಲ್ಲ. ಬಟ್ ಸಮ್ಮರಿಗಷ್ಟೇ ಯೂಸ್ ಮಾಡೋರು ಅದು ಸ್ವಲ್ಪ ರಜ ಕಾಣಿಸಿಕೊಳ್ಳುತ್ತೆ. ಬಟ್ ಅದೇನಾಗುತ್ತೆ ಅಂತಂದರೆ, ಸನ್ಗೆ ಎಕ್ಸ್ಪೋಸ್ ಆದ ತಕ್ಷಣ ಕಪ್ಪು ಸ್ಟಾರ್ಟ್ ಆಗುತ್ತೆ. ನೀವು ಹೊರಗಡೆ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ವ್ಯಾಸ್ಲಿನನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ, ಜಿಬಿಟ್ ಜಿಬಿಟ್ ಟೈಪ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈವ್ನಿಂಗ್ ಟೈಮ್ ಅಂತಂದರೆ ಅದು ಡಸ್ಟ್ ಎಲ್ಲ ಕೂತು, ಜಿಬಿಟ್ ಆಗಿರೋದ ಮೇಲೆ ಡಸ್ಟ್ ಎಲ್ಲ ಕೂತು ಏನಾಗುತ್ತೆ ಅಂತಂದರೆ, ಕೆಲವು ದಿನ ಆದಮೇಲೆ ಒಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ, ಮಣ್ಣಿನ ಕಂಟೆಂಟ್ ನಮ್ಮ ಸ್ಕಿನ್ ಮೇಲೆ ಕೂತು ಕೂತು ಆ ಥರ ಆಗಿರುತ್ತೆ. ಬಟ್ ನಮ್ಮದು ಮೋದಿಕೇರಲ್ಲಿ ಸಿಗುವಂಥ ಮಾಯಿಶ್ಚರೈಸಿಂಗ್ ಎಸೆನ್ಸಿಯಲ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಏನಾಗುತ್ತೆ ಅಂದರೆ, 100% ನಿಮಗೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಮಾಯಿಶ್ಚರೈಸಿಂಗ್ ಇಡುತ್ತೆ ನಿಮ್ಮ ತ್ವಚೆಯನ್ನು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೈಸರ್ಗಿಕ ತೇವಾಂಶವನ್ನು ಹಿಡಿದಿಡುತ್ತೆ, ಯಾವುದೇ ಜಿಬುಟ ಅಂಟು ಅಂಟು ಟೈಪ್ ಆಗುವುದಿಲ್ಲ. ಮತ್ತು ಏನಪ್ಪ ಅಂತಂದರೆ, ಸ್ಕಿನ್ ಡಲ್ನೆಸ್ ಹೊಡೆಯೋದಿಲ್ಲ ನಮ್ಮ ಫೇರ್ನೆಸ್ ಕ್ರೀಮ್ಗೆ, ವ್ಯಾಸ್ಲಿನಿಗೆ ಅಂದರೆ ಮಾಯಿಶ್ಚರೈಸಿಂಗ್ ಕ್ರೀಮ್ಗೆ. ಮತ್ತು ನೀವು ಅದರ ಬದಲಿ ಫೇರ್ನೆಸ್ ಕ್ರೀಮ್, ಫ್ರೂಟ್ ಆಫ್ ದ ಅರ್ತ್ ಫೇರ್ನೆಸ್ ಕ್ರೀಮನ್ನು ಯೂಸ್ ಮಾಡ್ತೀನಿ ಅಂದ್ರೂ ಯೂಸ್ ಮಾಡ್ಬೋದು. ಆಟೋಮೆಟಿಕ್ ಸ್ಮೂತ್ನೆಸ್ ಆಗುತ್ತೆ, ಡ್ರೈನೆಸ್ ಸಿಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕಫ್ ಆಗಲಿಕ್ಕೆ ಬೀಳುವುದಿಲ್ಲ ಇದು ಫೇರ್ನೆಸ್ ಜೆಲ್ಲು. ಅದು ಇದರಲ್ಲಿ ಅಲೋವೆರಾ ಮತ್ತು SPF 14 ಎರಡು ಕಂಟೆಂಟ್ ಮಿಕ್ಸ್ ಇರೋದ್ರಿಂದ ನಿಮಗೆ ಸನ್ಬರ್ನಿಂದನೂ ಪ್ರೊಟೆಕ್ಟ್ ಮಾಡುತ್ತೆ ಇದು. ಇಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಬನ್ನಿ, ಇಲ್ಲಿ ನಾನು ಬ್ಲೀಚಿಂಗ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೆ. ಇವಾಗ ಬ್ಲೀಚಿಂಗನ್ನು ಸಾಮಾನ್ಯವಾಗಿ ಏನು ಮಾಡ್ತೀರಾ, ಇದರಲ್ಲಿ ಬ್ಯೂಟಿ ಪಾರ್ಲರಿಗೆ ಹೋಗಿ ಹಾಕಿಸ್ಕೊಂಡು ಬರ್ತೀರ. ಬಟ್ ಅಲ್ಲಿ ಎಕ್ಸ್ಪೆನ್ಸಿವ್ ನೋಡೋಕತ್ತರೆ ಅದು ಜಾಸ್ತಿನೇ ಆಗುತ್ತೆ. ಬಟ್ ಇಲ್ಲಿ ನೀವು
ನಾಲ್ಕರಿಂದ ಐದು ಪ್ರಾಡಕ್ಟನ್ನು ಯೂಸ್ ಮಾಡಿ ನೀವು ಬ್ಲೀಚಿಂಗನ್ನು ಮಾಡ್ಕೋಬೋದು. ನಿಮ್ಮ ಕೈ ಆಯಿತು, ನಿಮ್ಮ ಫೇಸ್ ಆಯಿತು, ನಿಮ್ಮ ಕತ್ತಾಯಿತು ಮತ್ತು ಕಾಲಾಯಿತು, ಅದನ್ನು ಮಾಡ್ಕೋಬೋದು. ಎಷ್ಟಪ್ಪ ಅಂದರೆ ನಾಲ್ಕರಿಂದ ಐದು ಪ್ರಾಡಕ್ಟ್ ಒಳಗೆ. ಅದು ಹೆಂಗಪ್ಪ ಅಂದರೆ ಒನ್ ಟೈಮಿಗೆ ನೀವು ಅಲ್ಲಿ 2-3 ಸಾವಿರ ರೂಪಾಯಿ ಕೊಟ್ಟು ಬರೋಲ್ಲಿ, ಇಲ್ಲಿ ಒಂದು 1,000-1,200 ಖರ್ಚು ಮಾಡುವಲ್ಲಿ ನೀವು ವರ್ಷ ಪೂರ್ತಿ ಯೂಸ್ ಮಾಡುವಷ್ಟು ಪ್ರಾಡಕ್ಟ್ ನಿಮಗೆ ಬರುತ್ತೆ. ಮೋದಿಕೇರಲ್ಲಿ ಕಂಟಿನ್ಯೂ ಆಗಿ ನೀವು ವೀಕ್ಲಿ 2 ಟೈಮ್, ಮಂತ್ಲಿ 3 ಟೈಮ್ ಹಾಕ್ಕೊಂಡ್ರೆ ಸಾಕು, ಅಷ್ಟು ನ್ಯಾಚುರಲ್ ಗ್ಲೋನೆಸ್ ಬರುತ್ತೆ ಮತ್ತು ಕಲರು ಬರುತ್ತೆ, ಅಷ್ಟು ನಿಮಗೆ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಬನ್ನಿ ಇಲ್ಲಿ ನಾನು ನಿಮಗೊಂದು ಡೆಮೋ ಮುಖಾಂತರ ನಿಮಗೆ ನಾನು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೊಸಬ್ರು ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕನ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ಯಾಕಪ್ಪ ಅಂತಂದರೆ ಅದು ಬೆಲ್ ಐಕನ್ ಪ್ರೆಸ್ ಮಾಡಲಿಲ್ಲಪ್ಪ ಅಂತಂದರೆ ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡಿದ ವೀಡಿಯೋ ನೋಟಿಫಿಕೇಷನ್ ಬರೋದಿಲ್ಲ. ನಾನು ಯಾವಾಗೂ ಮಾಡಲಿ ಅದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರೋದಿಲ್ಲ. ಅದು ಬಟನನ್ನು ಪ್ರೆಸ್ ಮಾಡಿದ್ರಪ್ಪ ಅಂತಂದರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಬನ್ನಿ. ಇಲ್ಲಿ ಏನೆಲ್ಲ ಪ್ರಾಡಕ್ಟ್ ಬೇಕಪ್ಪ ಅಂತಂದರೆ ಇಲ್ಲಿ ಮೋರ್ ಮಡ್ ಸೋಪ್ ಬೇಕು, ಫ್ರೂಟ್ ಆಫ್ ದ ಅರ್ತ್, ಮತ್ತು ನಮ್ಮ ಮೋದಿಕೇರಲ್ಲಿ ಸಿಗೋದು ಶ್ಲೋಕಾ 3-in-1 ಬೆನಿಫಿಟ್ ಕ್ಲಿಂಜರ್ ಟೂನರ್ ಮೇಕಪ್ ರಿಮೂವರ್ ಬೇಕು. ಮತ್ತು ಅವುಗಳ ಮೊರ್ಕೊಂಡು ಸ್ಕ್ರಬ್ ಬೇಕು, ಫೇಸ್ ಸ್ಕ್ರಬ್ ಮತ್ತು ಹೊಳ್ಳಿ ಫೇರ್ನೆಸ್ ಜೆಲ್ ಬೇಕು. ಇದು 4 ಪ್ರಾಡಕ್ಟು. ನೆಕ್ಸ್ಟ್ ಆಫ್ಟರ್ ಇದು ಬಾಡಿ ಬಟರ್, ಶ್ಲೋಕಾದೊಳಗೆ ಬಾಡಿ ಬಟರ್ ಬೇಕು. ಬನ್ನಿ ಇಲ್ಲಿ ಯಾವ ಥರಪ್ಪ ಅಂತಂದರೆ ಮೋರ್ ಮಡ್ ಸೋಪನ್ನು ನೋಡಿ, ಹೊಸಬ್ರು ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಮೋರ್ ಮಡ್ ಸೋಪ್ ಅಂದರೆ ಈ ಥರ ಬರುತ್ತೆ ಮೋದಿಕೇರಲ್ಲಿ ನೋಡಿ, ಹೊಸ ಪ್ಯಾಕು ಈ ಥರ ಇರುತ್ತೆ. ಇದರಲ್ಲಿ 4 ಸೋಪ್ ಬರುತ್ತೆ ನೋಡಿ, ನೋಡಿ ಪ್ಯಾಕಿಂಗ್ ಸೋಪ್ ಈ ಥರ ಬರುತ್ತೆ. ನಾನು ಒಂದು ಯೂಸ್ ಮಾಡಿದ್ದು ಇಲ್ಲಿದೆ, ಇದು ಒಂದೇ ಫೇಸಿಯಲ್ಗೆ ಯೂಸ್ ಮಾಡ್ತೀವಿ. ಇದು ರಿಸಲ್ಟ್ ಇದೆ, ವಾರಕ್ಕೆ 4 ಟೈಮ್ ಯೂಸ್ ಮಾಡ್ಬೋದು, 100% ರಿಸಲ್ಟ್ ಇದೆ. ಬನ್ನಿ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಮೋರ್ ಮಡ್ ಸೋಪು ಸೌದು ಈಟಾಗಿದೆ, ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಪೌಡ್ರ್ ಮಾಡಿ ಇಟ್ಕೋಬೇಕು ಫಸ್ಟ್ ಆಫ್ ಆಲ್. ಇದನ್ನು ಬನ್ನಿ ತುರಿ ಮನೆಯಲ್ಲಿ ಹಾಕಿ ನಾನು ಪೌಡ್ರ್ ಮಾಡ್ತೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ, ಅಷ್ಟನ್ನು ನೀವು ರೆಡಿ ಮಾಡ್ಕೋಬೋದು. ರೆಡಿ ಮಾಡಿ ಇಟ್ಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಇದನ್ನು ಮೋರ್ ಮಡ್ ಸೋಪನ್ನು ಪೌಡ್ರ್ ಮಾಡಿ ಇಟ್ಕೋಬೋದು, ನಡೆಯುತ್ತೆ. ಬಟ್ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಆಗ್ತಾನೆ ನೀವು ರೆಡಿ ಮಾಡಿಕೊಂಡು ಯೂಸ್ ಮಾಡಬೇಕು. ನೋಡಿ ನೋಡಿ, ಇದು ಪೌಡ್ರನ್ನು ಈ ಥರ ಮಾಡ್ಕೋಬೇಕು ನೋಡಿ. ಮೋರ್ ಮಡ್ ಸೋಪಿಂದ ಪೌಡ್ರ್ ಇದು ರೆಡಿ ಆಯಿತು. ಇದಕ್ಕೇ ಈಗ ಸ್ವಲ್ಪ 1 ಸ್ಪೂನು ಫೇರ್ನೆಸ್ ಜೆಲ್ಲನ್ನು ಹಾಕ್ಕೋಬೇಕು. ಒಂದು ಸ್ಪೂನು ಸ್ಕ್ರಬ್ಬು, ನೋಡಿ ಇದಕ್ಕೆ 3-4 ಹನಿ ಟೋನರ್ ಮೇಕಪ್ ರಿಮೂವರ್ 3-in-1 ಅದು ಹಾಕ್ಕೋಬೇಕು ನೋಡಿ. ಇವಾಗ ಇದು 4 ಪ್ರಾಡಕ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ ಏನಪ್ಪ ಅಂದರೆ ಮೋರ್ ಮಡ್ ಸೋಪು ಪೂರ ಮೆಲ್ಟ್ ಆಗಿ ಕ್ರೀಮಿ ಸ್ಟ್ರಕ್ಚರ್ ಕೊಡೋ ಮಟ್ಟನೂ ಮಿಕ್ಸ್ ಮಾಡಬೇಕು, ಯಾವುದು ಗಂಟು ಥರ ಉಳಿಬಾರ್ದು ಇದರಲ್ಲಿ. ಆ ಥರ ನೀವು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು.
ಪೇಸ್ಟ್ ಮಾಡ್ಕೊಂಡು ನೀವು ಫೇಸ್ಗಾಗಲಿ ಕತ್ತಿಗಾಗಲಿ ಹ್ಯಾಂಡಿಗಾಗಲಿ ಲೆಗ್ಗಿಗಾಗಲಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇವಾಗ ತೋರಿಸ್ತೇನೆ ನಿಮಗೆ ನಾನು. ನೋಡಿ, ನಾನು ಸೋಪನ್ನು ತುರಿದು ಇಟ್ಕೊಂಡಿರೋದ್ರಿಂದ ಯಾವುದೇ ಗಂಟು ಇಲ್ಲ, ಜಲ್ದಿ ಮೆಲ್ಟ್ ಆಗಿಬಿಡುತ್ತೆ. ಅದು ಕ್ರೀಮ್ ಟೈಪ್ ನನಗೆ ಸ್ಟ್ರಚರ್ ಕೊಡ್ತಾ ಇದೆ. ನೋಡ್ಬೋದು ನೀವು, ನೋಡಿ ಕಾಣಿಸ್ತಾ ಇದೆ, ನೋಡ್ಬೋದು. ಇವಾಗ ಲೆಫ್ಟ್ ಹ್ಯಾಂಡಿಗೆ ನಾನು ಅಪ್ಲೈ ಮಾಡ್ಕೋತೀನಿ. ಈ ಹ್ಯಾಂಡ್ ಕಲರ್ ನೋಡ್ಬೋದು ನೀವು, ಕಾಣಿಸ್ತಿರ್ಬೋದು. ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಫುಲ್ ಈ ಥರ ಅಪ್ಲೈ ಮಾಡ್ಕೋಬೇಕು. ಬಿಫೋರ್ ನೋಡಿದ್ದೀರಾ, ಇವಾಗೇನು ಮಸಾಜ್ ಮಾಡೋದು ಬೇಡ, ಜಸ್ಟ್ ಅಪ್ಲೈ ಮಾಡಿ ಹಾಗೆ ಬಿಡಿ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಫುಲ್ ಹ್ಯಾಂಡಿಗೆಲ್ಲ ಅಪ್ಲೈ ಮಾಡಿದ್ದೀನಿ ನಾನು. ನೋಡಿ, ಫೇಸ್ ಕಷ್ಟ ಆದರೆ ನೀವು ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಕಂಫರ್ಟ್ ಆಗುತ್ತೆ, ಸಾಕಾಗುತ್ತೆ. ಇದು ಜಾಸ್ತಿನ ಐತೆ, ನಾನು ಹಾಕ್ಕೊಂಡಿದ್ದೆ. ಇದು ಒಂದು 15 to 20 minutes ಡ್ರೈ ಆಗಕ್ಕೆ ಬಿಡಬೇಕು. ನೋಡಿ, ಇವಾಗ ನೋಡಿ ಕಾಣಿಸ್ತಾ ಇರ್ಬೋದು. ಇವಾಗ ಒಂದು 20 ನಿಮಿಷ ಬಿಡ್ತೀನಿ, ಬಿಟ್ಟಾದಮೇಲೆ ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ. ಡ್ರೈ ಆಗಬೇಕು ಫುಲ್ಲು ಇದು. ಫ್ರೆಂಡ್ಸ್ ನೋಡಿ, ಡ್ರೈ ಆಗಿದೆ ಪೂರ್ತಿ. ಇವಾಗ ನೀರಿನಿಂದ ವಾಶ್ ಮಾಡಬೇಕು ಇದನ್ನು. ಬನ್ನಿ, ರಿಸಲ್ಟ್ ತೋರಿಸ್ತೀನಿ ನಿಮಗೆ. ಯಾವ ಥರ, ಫಸ್ಟ್ ನಮ್ಮದು ಡ್ರೈ ಆದಮೇಲೆ, ಇದು ಅಪ್ಲೈ ಮಾಡಿದ ಡ್ರೈ ಆದಮೇಲೆ ಏನು ಮಾಡಬೇಕಂದ್ರೆ ನೀರಿಂದ ವೆಟ್ ಮಾಡಬೇಕು. ಸ್ವಲ್ಪ ನೀರಿಂದ ವೆಟ್ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಬೇಕು ರಿಮೂವ್ ಮಾಡ ಮುಂದೆ. ನೋಡಿ, ಫುಲ್ಲು ಡ್ರೈ ಆಗಿರುತ್ತೆ. ಇದನ್ನಷ್ಟು ಈ ಥರ ಮಸಾಜ್ ಮಾಡಿ ಸ್ಮೂತ್ ಬರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಕಲರ್ ಬರುತ್ತೆ. ನೋಡಿ, ಇದೇ ಥರ ಮಸಾಜ್ ಮಾಡಿ 5 to 10 ನಿಮಿಷ. ಇದಕ್ಕೆ ಇನ್ನೊಬ್ಬರು ಸಪೋರ್ಟ್ ಬೇಕು, ಬಟ್ ಮನೆಯಲ್ಲಿ ಯಾರೂ ಇಲ್ಲ ಅಂತ ನಾನು ನನಗೆ ಮಾಡಿಕೊಂಡು ನನಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫುಲ್ಲು ವಾಶ್ ಮಾಡಬೇಕು. ವಾರದಲ್ಲಿ 2 to 3 ಸಲ ಮಾಡೋದ್ರಿಂದ ಫ್ರೆಂಡ್ಸ್ ಇದು ಕಲರ್ ಕಾಯಮಿರುತ್ತೆ, ಡಲ್ ಆಗೋದಿಲ್ಲ.
ನೋಡಿ ರಿಸಲ್ಟ್ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಈಗ ಸಮ್ಮರ್ ಆಗಿರೋದ್ರಿಂದ ಸ್ಕಿನ್ನು ಕಾಳಜಿ ಸ್ವಲ್ಪ ಜಾಸ್ತಿ ತೊಗೋಬೇಕು. ಯಾಕಪ್ಪ ಅಂತಂದರೆ ಸ್ಕಿನ್ನು ನ್ಯಾಚುರಲ್ ಗ್ಲೋ ಉಳಿಬೇಕಂತಂದರೆ ಹೆಚ್ಚಿಗೆ ಕಾಳಜಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡೋರು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಚೆನ್ನಾಗಿರುತ್ತೆ ಅಂತಲೇ 100% ಗ್ಯಾರಂಟಿ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ಪ್ರತಿಯೊಂದು ಪ್ರಾಡಕ್ಟು ಆ ಥರ ರಿಸಲ್ಟ್ ಇದೆ. ನೋಡ್ತಾ ಇರ್ಬೋದು ಎಟ್ಟಿ ಎಟ್ಟಿದೆ. ಇನ್ನು ಡ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಡಿಫ್ರೆನ್ಸ್ ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ಕಲರ್ ಯಾವ ಥರ ಇದೆ ಅನ್ನೋದನ್ನು ನೋಡಿ ಕಾಣಿಸ್ತಾ ಇರ್ಬೋದಾ. ನೋಡಿ ರೈಟ್ ಹ್ಯಾಂಡ್ಗೆ ಲೆಫ್ಟ್ ಹ್ಯಾಂಡ್ಗೆ ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೋಡಿ ಕಾಣಿಸ್ತಾ ಇರ್ಬೋದಾ. ನೋಡಿ 100% ರಿಸಲ್ಟ್ ಇದೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಜೆಂಟ್ಸ್ ಅಥವಾ ಲೇಡೀಸ್ ಆಯಿತು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಅದೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಟೂನರ್ ಬೇಕು. ಸ್ಲೋಕಾದೊಳಗೆ ಕ್ಲೀನ್ ಬೆನಿಫಿಟ್ ಕ್ಲಿಂಜರ್ ಟೂನರ್ ಮೇಕಪ್ ರಿಮೂವರ್ ಮತ್ತು ಫ್ರೂಟ್ ಆಫ್ ದ ಅರ್ತ್ ಫೇರ್ನೆಸ್ ಜೆಲ್ ಸ್ಲೋಕಾದೊಳಗೆ ಅವುಗಡ ಮೊರ್ಕೊಂಡು ಅವುಗಡ ಸ್ಕ್ರಬ್ ಬರುತ್ತೆ ಅದೊಂದು ಮತ್ತು